ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಳಲ್ಲೂರು ಬೂದಿಗೆರೆ ಏತದಿರವರಿ 15 ವರ್ಷದಿಂದ ಅವಾಗ ಅವಾಗ ಸತ್ತು ಮಾಡ್ತಾರೆ ಇದೆ ಇವತ್ತಿನ ತನಕ ಯೋಜನೆ ಪೂರ್ಣಗೊಳ್ಳಲಿಲ್ಲ ಅಥವಾ ಉದ್ಘಾಟನೆ ಆಗಲಿಲ್ಲ ಆದರೆ ಭ್ರಷ್ಟಾಚಾರದಲ್ಲಿ ಅಧಿಕಾರ ದುರುಪಯೋಗದಲ್ಲಿ ಪದೇ ಪದೇ ಗಮನವನ್ನ ಸೆಳೆತಾ ಬಂತು 2013 ಇಂದ 18 ತನಕ ಶರದಾಪುರ ನಾಯಕರು ಶಾಸಕರಾಗಿದ್ದಂತ ಅವಧಿಯಲ್ಲಿ ಅವರ ಕೈಲಾದ ಮಟ್ಟಿಗೆ ಹೋರಾಟವನ್ನ ಮಾಡಿ ಎರಡು ಬಾರಿ ಒಮ್ಮೆ ಜಯಚಂದ್ರ ಅವರು ಸಚಿವರಿದ್ದಾಗ ಮತ್ತೆ ಪುಟ್ಟರಾಜು ಅವರು ಮಂತ್ರಿ ಇದ್ದಾಗ ಹಣವನ್ನು ತಂದು ಕೊಟ್ಟಿವಿ ದುರದೃಷ್ಟವಶಾತ್ ನಾವು ಸೋತ್ವಿ ಸೋತ ನಂತರ ಯೋಜನೆ ಪೂರ್ಣಗೊಳ್ಳಿನ ಕಾರಣಕ್ಕೆ ನಾವು ಯಾರು ಕೂಡ ಲೋಗಿ ಯಾವುದೇ ಒಂದು ಸಣ್ಣ ತೊಂದರೆಯನ್ನು ಕೂಡ ಇವತ್ತಿಗೆ ನಾವು ಮಾಡಲಿಲ್ಲ ಅಧಿಕಾರಿಗಳಿಗೆ ಇರಬಹುದು ಮತ್ತೆ ಕಾಂಟ್ರಾಕ್ಟರ್ ಗೆ ಇರಬಹುದು ಸಂಪೂರ್ಣವಾಗಿ ನಾವು ಫ್ರೀ ಆಕ್ಷನ್ ಕೊಟ್ವಿ ಆದರೆ ಇವತ್ತಿನ ತನಕ ಯೋಜನೆ ಪೂರ್ಣಗೊಳ್ಳಿಲ್ಲ ಇವತ್ತಿನ ದಿವಸ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಇವತ್ತಿನ ಪತ್ರಿಕಾಗೋಷ್ಠಿಯ ಮೇನ್ ಸಬ್ಜೆಕ್ಟ್ ಏನೇ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಗೆ ಒಬ್ಬ ಅಧಿಕಾರಿ ಯಾವ ರೀತಿ ಷಡ್ಯಂತ್ರವನ್ನು ಮಾಡಬಹುದು ಅನ್ನೋದನ್ನ ತಮಗೆ ನಾನು ಸಾಕ್ಷಿ ಸಮೇತ ಕೊಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮತ್ತೆ ನಾನು ಕೂಡ ಅಸಹಾಯಕ ಆಗಿದ್ದೇನೆ ಯಾಕೆಂದ್ರೆ ನೀತಿ ಸಂಹಿತೆಯನ್ನ ಇವತ್ತು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕಾದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಆ ಒಂದು ಅವಗಣನೆಗೆ ಬಿಟ್ಟಂತ ವಿಚಾರ ಆದ್ರೆ ಇದರಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಕೈ ಚೆಲ್ಲಿದ್ದಾರೆ ಹಾಗೇನೆ ಸಿಇಒ ಅವರು ಕೂಡ ಅವರು ಭೇಟಿ ಮಾಡಿದ್ವಿ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಕಾರ್ಯಾಂಗ ನಮ್ಮ ಕೈ ಬಿಟ್ಟಿದೆ ನ್ಯಾಯಾಂಗದ ವ್ಯವಸ್ಥೆಗೆ ಹೋಗಿ ಪ್ರಶ್ನೆ ಮಾಡಕ್ಕೆ ಸಮಯದ ಅಭಾವ ಇದೆ ಚುನಾವಣೆಯನ್ನು ಬಿಟ್ಟು ನಾವು ಕೋರ್ಟ್ ಕಚೇರಿಗೆ ಹೋಗಕ್ಕೆ ಸಮಯ ಇಲ್ಲ ಹಾಗೇನೆ ನಮಗೆ ಏನು ಶಾಸಕಾಂಗ ಅವರು ಕೂಡ ಇವತ್ತು ಸಂಪೂರ್ಣ ಬೆನ್ನಿ ನಿಂತಿದ್ದಾರೆ ಅಧಿಕಾರಿ ಬೆನ್ನಿಗೆ ಹಾಗಾಗಿ ನಮಗೆ ಉಳಿದಿರೋದು ಮಾಧ್ಯಮ ಮಿತ್ರರು ನೀವೇನೆ ಇವತ್ತು ನಾನು ಎಲ್ಲರ ನಂಬರ್ ಅನ್ನು ಕೊಡ್ತೇನೆ ಅವರ ಏನು ಅವರ ತಪ್ಪು ಮಾಡಿದರೆ ನಿಮಗೆ ಸಾಕ್ಷಿ ಸಮೇತ ಕೊಡ್ತಾ ಇದ್ದೇನೆ ತಾವು ದಯಮಾಡಿ ಮಾನ್ಯ ಡಿಸಿ ಅವರಿಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಡಿಸಿ ಅವರ ಮುಖಾಂತರ ಒತ್ತಡ ತಂದು ಈ ಒಂದು ನೀತಿ ಸಂಹಿತೆ ಉಲ್ಲಂಘನೆ ಆಗದೇ ಇರೋ ತರ ತಾವು ತಡೀತೀರ ನಂಬಿಕೆ ಮೇಲೆ ನಾನು ನಿಮ್ಮ ಮುಂದೆ ಇವತ್ತು ಈ ಒಂದು ಪ್ರಸ್ತಾಪವನ್ನು ಇಡ್ತಾ ಇದ್ದೀನಿ ಬಂಧುಗಳೇ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರು ಮೂಡಲಗಿರಿ ಹೆಚ್ಚಲ್ ಅಂತ ಹೇಳಿ ಅವರ ಹೆಸರು ಅವರು 20ನೇ ತಾರೀಕು ಬೆಳಗ್ಗೆ ಆ ಯೋಜನೆಯ ಜಾಗಕ್ಕೆ ಹೋಗ್ತಾರೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಬಂದಂತ ಶಾಸಕರ ಬೆಂಬಲ ಜೊತೆಗೆ ಮಾತಾಡ್ತಾರೆ ಮಾತಾಡಿ ಯೋಜನೆ ಮುಗಿದಿಲ್ಲ ಆದ್ರೂ ಪರವಾಗಿಲ್ಲ ಒಂದು ಕೆರೆಗೆ ಪೈಪ್ ಲೈನ್ ಮುಗಿತಾ ಬಂದಿದೆ ನಾನು ಬಟನ್ ಸ್ಟಾರ್ಟ್ ಮಾಡ್ತೀನಿ ಟ್ರಯಲ್ ರನ್ ಅಂತ ಹೆಸರಿನ ಮೇಲೆ ನೀವು ಅದನ್ನ ಪ್ರಚಾರ ತಗೊಂಡು ಇದನ್ನ ಚುನಾವಣೆಗೆ ಬಳಸ್ಕೊಳ್ರಿ ಅಂತ ಹೇಳಿ ಮಾತುಕತೆ ನಡೆಯುವುದು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ನಾವು ನಮ್ಮ ಆ ಭಾಗದ ರೈತರನ್ನ ಕರ್ಕೊಂಡು ನಾನು ಡಿಸಿ ಅವ್ರನ್ನ ಭೇಟಿ ಮಾಡಿ ಸರ್ ಯೋಜನೆ ಪೂರ್ಣಗೊಂಡಿಲ್ಲ ದಯಮಾಡಿ ತಾವು ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ ಯಾಕಂದ್ರೆ ಒಂದು ಯೋಜನೆ ಅಂತಂದ್ರೆ ಒಂದು ಯೋಜನೆಯಲ್ಲಿ ಯಾವ್ಯಾವ ಕೆರೆಗಳು ಒಳಗೊಳ್ತಾವೋ ಎಲ್ಲಾ ಕಡೆಗೂ ಕೂಡ ಕಾಮಗಾರಿ ಪೂರ್ಣ ಆದ್ಮೇಲೆ ಅದಕ್ಕೆ ಉದ್ಘಾಟನೆ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಟ್ರಯಲ್ ರನ್ ಅನ್ನ ಹೆಸರಲ್ಲಿ ಇವತ್ತು ನಮಗೆ ಏನು ಅಧಿಕಾರಿ ಯಾರು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೋಸ ಅಂದ್ರೆ ಒಂದು ನಿಮ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ತರ ಒಂದು ಒಂದು ಪಕ್ಷಕ್ಕೆ ಮತ್ತೆ ಶುಭ ಗ್ರಾಮಾಂತರ ಶಾಸಕರಿಗೆ ಅನುಕೂಲ ಮಾಡ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಡಿಸಿ ಅವರಿಗೆ ಮನವಿ ಕೊಡ್ತೇನೆ ತಕ್ಷಣ ಅದು ಫಸ್ಟ್ ಪೇಜ್ ಅಲ್ಲಿ ಇದೆ ನಿಮಗೆ ಮನವಿ ಕೊಟ್ಟಿರೋದು ಎರಡನೇ ಪೇಜ್ ಅಲ್ಲಿ ಸಿಇಒ ಅವರು ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ನಿಮ್ಮ ಮೇಲೆ ಈ ತರ ಆರೋಪ ಬಂದಿದೆ ಅಂತ ಹೇಳಿ ಅದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಕಚೇರಿ ವರದಿ ನೀಡಲು ಸೂಚಿಸ್ತಾರೆ ಎರಡನೇ ಪೇಜ್ ಅಲ್ಲಿ ತಾವು ನೋಡಬಹುದು ಕೆಳಗಡೆ ಲಾಸ್ಟ್ ಪ್ಯಾರ ಅವಾಗ ಅವ್ರು ಏನ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಉತ್ತರ ಕೊಡ್ತಾರೆ ಪರೀಕ್ಷಾರ್ಥ ಚಾಲನೆ ಮಾಡುವಂತೆ ನಮಗೆ ಒತ್ತಡ ಬಂದಿರುವುದಿಲ್ಲ ಹಾಗೂ ಆ ಸದರಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಇನ್ನೂ ಪೂರ್ಣಗೊಂಡಿಲ್ಲದ ಕಾರಣ ನಾವು ಯಾವುದೇ ಪರೀಕ್ಷಾರ್ಥ ಚಾಲನೆ ಮಾಡಿ ಕೆರೆಗೆ ನೀರು ಹರಿಸುವುದಿಲ್ಲ ನೀತಿ ಸಂಹಿತೆ ಉಲ್ಲಂಘನೆ ಮಾಡೋದಿಲ್ಲ ಆದ್ದರಿಂದ ಸದರಿ ಪ್ರಕರಣವನ್ನು ಕೈಬಿಡುವಂತೆ ಮನವಿ ಮಾಡ್ತಾರೆ ಅವತ್ತು ಅದೇ 20ನೇ ತಾರೀಕು ಯಾರು ಕಾರ್ಯಪಾಲಕ ಇಂಜಿನಿಯರ್ ಮೂಡಲಗಿರಿ ಅವರು ಸಿಇಒ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಮಾಡಿ ನಂತರ ಮತ್ತೆ ಯಾರು ಶಾಸಕರ ಬೆಂಬಲಿಗರಿದ್ರೋ ಅವರಿಗೆ ಇವರೇ ಅದನ್ನ ಮಾಹಿತಿ ತಿಳಿಸ್ತಾರೆ ಈ ತರ ಅರ್ಜಿ ಕೊಟ್ಟಿದ್ದಾರೆ ನೀವು ಒಂದು ಅರ್ಜಿ ಕೊಡಿ ಡಿಸಿ ಅವರಿಗೆ ಕೆರೆ ನೀರಿಲ್ಲ ದನ ಕರುಗಳಿಗೆ ಕುಡಿಯಕ್ ನೀರಿಲ್ಲ ಅಂತ ಅರ್ಜಿ ಕೊಡಿ ಅಂತ ಒಂದು ಅರ್ಜಿ ಕೊಡಿಸ್ತಾರೆ ಅರ್ಜಿ ಕೊಡಿಸಿ ಅವಾಗ ಅದನ್ನ ಕೂಡ ಅಂದ್ರೆ ಕೆರೆ ನೀರಿಲ್ಲ ಅಂದ್ರೆ ಅದನ್ನ ಸೈಂಟಿಫಿಕ್ ಆಗಿ ಏನು ಸ್ಥಳ ಪರಿಶೀಲನೆ ಮಾಡಿ ಪ್ರೂವ್ ಮಾಡಬೇಕಿತ್ತು ಇವತ್ತು ನಾನು ನಿಮಗೆ ವಿಡಿಯೋ ವಿಜುವಲ್ಸ್ ಅನ್ನು ಕೊಡ್ತೇನೆ ಆ ಕೆರೆಗಳಲ್ಲಿ
75 ಭಾಗದಷ್ಟು ನೀರು ಇವತ್ತು ದೇವರ ಆಶೀರ್ವಾದದಿಂದ ಮಳೆ ನೀರೇ ಸಂಗ್ರಹ ಆಗಿದೆ. ಆ ಎಲ್ಲ ಕೆರೆಗಳಲ್ಲಿ 75 ಭಾಗದಷ್ಟು ನೀರು ಇವತ್ತು ಸಂಗ್ರಹ ಆಗಿದೆ. ಆತರ ಒಂದು ಮನವಿಯನ್ನ ಕೊಡಿಸಿ ನೇರವಾಗಿ ಮತ್ತೆ ಇವ್ರು ಏನ್ ಮಾಡ್ತಾರೆ, ಡಿ ಸಿ ಹತ್ರ ಹೋಗ್ತಾರೆ. ಕೊನೆ ಪೇಜಿಗೆ ಹೋಗ್ಬೇಕು ಅವ್ರು. ಕೊನೆ ಪೇಜಿಗೆ ಹೋದ್ರೆ ಡಿ ಸಿ ಅವ್ರ ಹತ್ರ ಹೋಗ್ತಾರೆ. ಯಾರು? ಮೂಡ್ಲಗಿರಿಯವರು. ಡಿ ಸಿ ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ನನಗೆ ತುಂಬಾ ಒತ್ತಡ ಇದೆ, ಹಾಗಾಗಿ ತಾವು ಅನುಮತಿಗೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ ತಾವು ಅನುಮತಿ ತಗೊಂಡು ನಮಗೆ ಇದನ್ನ ಟ್ರಯಲ್ ಅನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈತನೇ ಹೋಗ್ತಾನೆ, ಯಾರೋ ಎಕ್ಸಿಕ್ಯೂಟಿವ್ ಇದ್ರೆ. ಹೋದಾಗ ಡಿ ಸಿ ಅವರು ಕೂಡ ಆ ಒತ್ತಡ ಇರೋದು ನಿಜ ಡಿ ಸಿ ಅವರಿಗೆ. ಅವ್ರೇನ್ ಮಾಡ್ತಾರೆ, ಇಲ್ಲಪ್ಪ ನನ್ ಮದ್ಯ ತರಬೇಡ್ರಿ, ನಿಮ್ ಇಲಾಖೆಯಿಂದ ನೀವು ಅದನ್ನ ಕ್ಲಾರಿಫಿಕೇಶನ್ ತಗೊಂಡು ನೀವು ಅದನ್ನ ಮಾಡ್ರಿ ಅಂತೇಳಿ ಡಿ ಸಿ ಅವರು ಅವ್ರಿಗೆ ಹೇಳ್ತಾರೆ. ತಕ್ಷಣ ಈತ ಏನ್ ಮಾಡ್ತಾರೆ, ಇವ್ರಿಗೆ ಯಾವ್ದೇ ರೀತಿಯ ರೈಟ್ಸ್ ಇಲ್ಲ. ಯಾರಿಗೆ? ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಪರ್ಮಿಷನ್ ಕೇಳಕ್ಕೆ ಇವ್ರಿಗೆ ರೈಟ್ಸ್ ಇಲ್ಲ. ಯಾಕಂದ್ರೆ ಇವ್ರ ಮೇಲೆ ಸೂಪರಿಂಟ್ ಇಂಜಿನಿಯರ್ ಇರ್ತಾರೆ, ಸೂಪರಿಂಟ್ ಇಂಜಿನಿಯರ್ ಮೇಲ್ಗಡೆ ಸೆಕ್ರೆಟರಿ ಇರ್ತಾರೆ ನೀರಾವರಿ ಇಲಾಖೆ. ಏನೇ ಕ್ಲಾರಿಫಿಕೇಶನ್ ತಗೊಂಡು ಅಗತ್ಯ ಅಂತ ಅನಿವಾರ್ಯತೆ ಇದ್ರೆ ಸೆಕ್ರೆಟರಿ ಅವರು ಅದನ್ನ ಪರ್ಮಿಷನ್ ಅನ್ನು ತಗೊಂಡು ಅವರು ಅದನ್ನ ಚುನಾವಣಾ ಆಯೋಗಕ್ಕೆ ಬರೀಬೇಕಾಗತ್ತೆ. ಆದ್ರೆ ತನ್ನ ಮೇಲಾಧಿಕಾರಿಗಳನ್ನು ಕೂಡ ಎದುರಾಕೊಂಡು ನೇರ ಈತನೇ ಒಂದು ನೇರವಾಗಿ ಈ ಲೆಟರ್ ನಮಗೆ ಕೊಟ್ಟಿದ್ದೀನಿ, ಇವರೇನೆ ಅನುಮತಿ ಕೇಳ್ತಾರೆ. ಲಾಸ್ಟ್ ಟೈಮ್ ನೋಡ್ಬೋದು, ಲಾಸ್ಟ್ ಅಲ್ಲಿ ಪೈಪ್ ಲೈನ್ ಅನ್ನು ಪ್ರಸ್ತುತ ಪರೀಕ್ಷಾರ್ಥ ಚಾಲನೆಗೊಳಿಸಿ ಕೆರೆಗೆ ನೀರು ತುಂಬಿಸಲು ತಮ್ಮ ಅನುಮತಿಯೊಂದಿಗೆ ಸೂಕ್ತ ನಿರ್ದೇಶನ ಅಂದ್ರೆ ಅನುಮತಿ ಕೊಡಬೇಕು ಅನ್ನೋ ತರದಲ್ಲಿ ಅವರಿಗೂ ಕೂಡ ಅಂದ್ರೆ ಕಂಟೆಂಟ್ ಅಲ್ಲಿ ಅವ್ರಿಗೆ ಅವ್ರ ಮೇಲೆ ಒತ್ತಡದ ರೀತಿಯಲ್ಲಿ ಈತ ಹೇಳ್ತಾರೆ. ಆಮೇಲೆ ನಮಗೆ ಮತ್ತೆ ಮಾಹಿತಿ ಬರುತ್ತೆ ಏನಂತ, ಈ ಶಾಸಕರು ಯಾರು ರಾಮಂತ್ ಅಶೋಕ್ ನಾಯ್ಕ್ ಅವರು ಉಪಸ್ಥಿತಿ ಇರ್ತಕ್ಕಂತ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ನನ್ನ ಹತ್ರ ವಿಡಿಯೋ ಇದೆ, ನಾನು ಯಾವ್ದನ್ನು ಕೂಡ ಆಧಾರ ಇಲ್ಲಿ ಯಾವ್ದನ್ನು ಮಾತಾಡೋದಿಲ್ಲ. ಅಲ್ಲಿ ಚರ್ಚೆ ಆಗುತ್ತೆ, ಅಶೋಕ್ ನಾಯ್ಕರು ಕೂಡ ಪಕ್ಕದಲ್ಲಿ ಇರ್ತಾರೆ. ಯಾವನೇ ಅರ್ಜಿ ಕೊಡ್ಲಿ ಅವನನ್ನ ನಾವು ಹೊಡ್ಕಂತೀವಿ, ನಮಗೆಲ್ಲ ಇಲ್ಲಿಂದ ಮೇಲ್ ತನಕ ಎಲ್ಲದೂ ಕೂಡ ನಮಗೆ ಸಪೋರ್ಟ್ ಇದೆ. ಈಗ ಇನ್ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ನಾವು ಪರ್ಮಿಷನ್ ತಂದು ರನ್ ಮಾಡ್ತೀವಿ, ನೀವೆಲ್ಲ ಓಟ್ ಹಾಕ್ಸ್ರಿ ಅಂತ ಡಿಸ್ಕಷನ್ ಅನ್ನ ಆ ಮುಖಂಡರುಗಳು ಮಾಡ್ತಾರೆ. ಆ ವಿಡಿಯೋ ಬಂದ್ಮೇಲೆ ನಾವು ಪುನಃ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಹೋಗ್ತೀವಿ, ಸರ್ ಇದ್ರಲ್ಲಿ ರಾಜಕಾರಣ ನಡೀತಾ ಇದೆ, ದಯಮಾಡಿ ತಾವು ಈ ರೀತಿಯ ನಡ್ಕೋಬಾರದು ಅಂತ ಅವ್ರಿಗೆ ಹೇಳಕ್ಕೆ ಅಂತ ಹೋದಾಗ ಅವರು ನಮ್ಮ ಮನವಿಗೆ ಯಾವುದೇ ರೀತಿಯಲ್ಲಿ ಅವ್ರು ಕೂಡ ಸ್ಪಂದಿಸೋದಿಲ್ಲ, ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹಾಗಾಗಿ ನಾವು ಅನಿವಾರ್ಯವಾಗಿ ನಾವೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಈಗ ಅವರು ಅದನ್ನ ಒಂದು ಪರ್ಮಿಷನ್ ತಗೊಂಡು ಆ ಟ್ರಯಲ್ ರನ್ ಅನ್ನ ಹೆಸರಿನಲ್ಲಿ ಅದನ್ನ ಮಾಡಬೇಕು ಅಂತೇಳಿ ಅವರು ಹೊರಟಿದ್ದಾರೆ. ಹೀಗಾಗಿ ಈಗ ನಮಗೆ ಸಮಯದ ಅಭಾವ ಇದೆ. ಇವತ್ತಿನ ಪತ್ರಿಕಾ ಮಾಧ್ಯಮದ ಉದ್ದೇಶನೇ ನಿಜವಾಗ್ಲೂ ನ್ಯಾಯಬದ್ಧವಾಗಿ ಚುನಾವಣೆ ನಡೀಲಿ. ಯಾಕಂದ್ರೆ ಅಲ್ಲಿ ಯಾವುದೇ ಅಂತ ಈಗ ಕುಡಿಯ ನೀರಿನ ಸಮಸ್ಯೆ ಇದ್ರೆ ಏನಾದ್ರು ಆಹಾಕಾರ ಆಗಿದ್ರೆ ಅದಕ್ಕೆ ಅವಕಾಶ ಇದೆ. ನಾವು ಕೂಡ ಮನುಷ್ಯತ್ವ ಇದೆ, ನಾವು ಮನುಷ್ಯರು, ತರಲೆ ಮಾಡಲಿಕ್ಕೆ ಅಂತ ರಾಜಕಾರಣ ಮಾಡಕ್ಕೆ ರೆಡಿ ಇಲ್ಲ. ಕೆರೆನಲ್ಲಿ ನೀರು ಸಂಗ್ರಹ ಇದ್ರೂ ಕೂಡ ಯಾವುದೇ ಒಂದು ಕಾಮಗಾರಿ ಪೂರ್ಣಗೊಳಿಸಿದ್ರು ಕೂಡ ಇವರು ಇಷ್ಟು ತರಾತುರಿಯಲ್ಲಿ ಮಾಡಿಕೊಟ್ಟಿರೋದು ಕೇವಲ ಬಿಜೆಪಿ ಪಕ್ಷಕ್ಕೆ ಅನುಕೂಲ ಮಾಡಕ್ಕೆ ಮತ್ತೆ ಈಗಿರ್ತಕ್ಕಂಥ ಶಾಸಕರ ಪರವಾಗಿ ಇವ್ರು ಮಾಡ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ನಾನು ತಮ್ಮನ್ನು ತರ್ತೇನೆ. ಏನು 20ನೇ ತಾರೀಕು ಅವರು ಅದೇ ಸ್ಥಳ ಪರಿಶೀಲನೆ ಮಾಡಿ ದೀರ್ಘ ಭರವಸೆಯನ್ನು ಕೊಡ್ತಾರೆ, ನಮ್ಮ ಅರ್ಜಿ ಹೋಗುತ್ತೆ, ಆ ಈ ಸಿಇಒ ಅವ್ರದ್ದು ನೋಟಿಸಿಗೆ ಅವ್ರು ಉತ್ತರ ಕೊಡ್ತಾರೆ. ಆದ್ರೆ ಮತ್ತೆ ಶಾಸಕರ ಉಪಸ್ಥಿತಿಯಲ್ಲಿ ಸಭೆ ನಡೀತದೆ. ಆ ನಂತರ ಡಿ ಸಿ ಅವರಿಗೆ ಹೋಗ್ಬಿಟ್ಟು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಪತ್ರ ಬರಲಿಕ್ಕೆ ಒತ್ತಡ ಹಾಕ್ತಾರೆ, ಅವರು ಮಾಡೋದಿಲ್ಲ. ತನ್ನ ವ್ಯಾಪ್ತಿಯನ್ನ ಮೀರಿ ಇವರು ಪತ್ರವನ್ನು ಬರೆದು ಅವರ ಇಲಾಖೆಯ ಕೂಡ ಅವಮಾನ ಮಾಡ್ತಾರೆ. ನಿನ್ನೆ ನಾವು ಕಾರ್ಯದರ್ಶಿ ಅವರಿಗೆ ಮಾತಾಡಿದ್ವಿ, ಸೆಕ್ರೆಟರಿ ಅವರಿಗೆ, ಅವರು ಕೂಡ ಯತೀಶ್ ಚಂದ್ರ ಅಂತೇಳಿ ಈಗ ಅವ್ರು ಶಿವಮೊಗ್ಗದಲ್ಲೇ ಇದ್ದಾರೆ, ಅವರನ್ನು ಕೂಡ ಬಲವಂತವಾಗಿ ಕರೆಸಿದ್ದಾರೆ. ಯಾರು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೆಸಿಬಿಟ್ಟು ಅವರನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಕೊಳದೂರಿಗೆ. ಅವ್ರ ಫೋನ್ ನಂಬರನ್ನು ನಾನು ನಿಮಗೆ ಕೊಡ್ತೇನೆ ಈ ನಂತರದಲ್ಲಿ. ಅವ್ರನ್ನ ಅವ್ರ ಮುಖದ ಅವರು ಕೂಡ ಅವರಿಗೆ ಚಾರ್ಜ್ ಮಾಡಿದ್ದಾರೆ. ಏನು ಅಂತಂದ್ರೆ, ಕಾರ್ಯದರ್ಶಿಯಾಗಿ ನನ್ನ ಕೆಲಸ ಅದು, ನೀನ್ ಹೆಂಗಪ್ಪ ನೀನ್ ಚುನಾವಣಾ ಬರದೆ ಅಂತೇಳಿ ಅವರು ಕೂಡ ನಿನ್ನೆ ನಮಗೆ ಅವ್ರು ಹೇಳಿದ್ರು, ನಾನು ಕರೆಕ್ಟ್ ಮಾಡಿದ್ವಿ ವಿಚಾರಕ್ಕೆ ಅಂತೇಳಿ. ಹೀಗಾಗಿ ಒಂದು ಪಕ್ಷಕ್ಕೆ ಮತ್ತೆ ಒಬ್ಬ ಶಾಸಕರ ಪರವಾಗಿ ಈ ಮಟ್ಟಕ್ಕೆ ಇಳಿದು ಜಿಲ್ಲಾಡಳಿತ ಹಾಗೂ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ, ಯಾಕಂದ್ರೆ ಸಿಇಒ ಅವ್ರು ಹೇಳಿದ ಪ್ರಕಾರ ಇವರು ಪರಿಶೀಲನೆ ಮಾಡ್ಬೇಕಿತ್ತು. ದನಕರುಗಳಿಗೆ ನೀರಿಲ್ಲ ಅಥವಾ ಕೆರೆಯಲ್ಲಿ ನೀರಿಲ್ಲ ಅಂದ್ರೆ ಅದನ್ನ ಸಾಕ್ಷಿ ಸಮೇತ ಇವರು ಒದಗಿಸಬೇಕಿತ್ತು. ಯಾವುದೇ ಆ ತನಿಖೆಯನ್ನು ಮಾಡದೆ ಇವರು ಏಕಾಏಕಿ ಒಬ್ರು ಪರವಾಗಿ ಈ ತರ ಮಾಡ್ತಾ ಇರೋದು ಸ್ಪಷ್ಟವಾಗಿ ಅವರ ಒಂದು ಏನು ಅಧಿಕಾರ ದುರುಪಯೋಗ ಕಾಣಿಸ್ತಾ ಇದೆ. ಮತ್ತೆ ಇಡೀ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಈ ಅಧಿಕಾರಿ ಕಪ್ಪು ಚುಕ್ಕಿ ಆಗಿದೆ. ಮತ್ತೆ ಈತನ ಮೇಲೆ ಇನ್ನೊಂದಿದೆ ಏನು ಆರೋಪ ಅಂತಂದ್ರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನವನ್ನು ಬಿಟ್ಟು ಎಲ್ಲೂ ಹೋಗಬಾರದು ಅನ್ನೋದು ತಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ 15 ದಿವಸಗಳಿಂದ ಈ ವ್ಯಕ್ತಿ ಪದೇ ಪದೇ ತುಮಕೂರಿನಲ್ಲಿ ವಾಸ್ತವ್ಯ ಮಾಡಿದರೆ, ಬೆಂಗಳೂರಿಗೆ ಹೋಗಿದ್ದಾರೆ. ಆ ಎಲ್ಲ ಸಮಯದಲ್ಲೂ ಕೂಡ ತಮ್ಮ ಲೆಡ್ಜರ್ ನಲ್ಲಿ ಅವರು ಇಲ್ಲೇ ಸ್ಥಳೀಯವಾಗಿ ಕೆರೆಗಳ ವೀಕ್ಷಣೆಗೆ ಹೋಗಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅವರ ಇಲಾಖೆನಲ್ಲಿ.
ನಾನು ಈಗ ಈ ಪ್ರೆಸ್ ಮೀಟ್ ಮುಗಿದ ಮೇಲೆ ಎಸ್ಪಿ ಅವರಿಗೆ ದೂರು ಕೊಡ್ತಾ ಇದ್ದೀವಿ ಇವ್ರದ್ದು ಏನು ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ತಗೋಬೇಕು ಅಂತ ನೆಟ್ವರ್ಕ್ ಎಲ್ಲೆಲ್ಲ ಓಡಾಡಿದ್ದಾರೆ ಇವ್ರ ಪರ್ಸನಲ್ ನಂಬರ್ ಅಧಿಕಾರಿ ಆ ಮುಖಾಂತರ ಅವರ ಒಂದು ಕಳ್ಳಾಟ ಬಯಲಿಗೆ ಬರುತ್ತೆ ಮತ್ತೆ ನನಗೆ ಮಾಹಿತಿ ಇರೋ ಪ್ರಕಾರ ಅವರ ಕಚೇರಿ ಮತ್ತೆ ಕೆಲವು ಅಧಿಕಾರಿಗಳು ಯಾಕೆಂದ್ರೆ ಚೆಕ್ ಪೋಸ್ಟ್ ಗಳಲ್ಲಿ ಏನಾಗುತ್ತೆ ಗೌರ್ಮೆಂಟ್ ಅಧಿಕಾರಿಗಳು ಅಥವಾ ದೊಡ್ಡ ಮಟ್ಟದ ಅಧಿಕಾರಿಗಳು ಬಂದ್ರೆ ಏನು ಚೆಕ್ ಪೋಸ್ಟ್ ಅಲ್ಲಿ ಅವ್ರನ್ನ ತಪಾಸಣೆ ಒಳಪಡಿಸ್ತಾ ಇಲ್ಲ ಈ ವ್ಯಕ್ತಿ ಮತ್ತೆ ಅವರು ಉಪಯೋಗಿಸ್ತಕ್ಕಂತ ಕಾರು ಎರಡು ಕೂಡ ಈ ಚುನಾವಣೆಯಲ್ಲಿ ದುರುಪಯೋಗ ಆಗೋದು ನಮಗೆ ಸ್ಪಷ್ಟವಾದ ಮಾಹಿತಿ ಬಂದಿದೆ ಹಾಗಾಗಿ ತಕ್ಷಣ ಇವರನ್ನ ಅಮಾನತುಗೊಳಿಸಬೇಕು ಜಿಲ್ಲಾಧಿಕಾರಿಗಳು ಮತ್ತೆ ಇವ್ರ ಮೇಲೆ ಇಲಾಖೆಯ ತನಿಖೆಯನ್ನ ಮಾಡಬೇಕು ಹಾಗೇನೆ ಮಾನ್ಯ ಎಸ್ಪಿ ಅವರು ಇವರ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನು ತಗೊಂಡು ಕೇಂದ್ರ ಸ್ಥಾನದಿಂದ ಹೊರಗಡೆ ಹೋಗ್ಬೇಕಾದ್ರೆ ಇವ್ರು ಯಾಕೆ ಪರ್ಮಿಷನ್ ತಗೊಂಡಿಲ್ಲ ಎಲ್ಲೆಲ್ಲಿ ಇವರು ವಾಸ್ತವ್ಯ ಮಾಡಿದರೆ ಯಾರ್ಯಾರ ಒಟ್ಟಿಗೆ ಸಂಪರ್ಕ ಇಟ್ಕೊಂಡಿದ್ರು ಅನ್ನೋದನ್ನ ಎಸ್ಪಿ ಅವರು ಕೂಡ ತನಿಖೆ ಮಾಡಬೇಕು ಈ ಮುಖಾಂತರ ನಾವು ನ್ಯಾಯವನ್ನು ಎತ್ತಿಟ್ಟ ಕೆಲಸವನ್ನ ನಾವು ಮಾಡಬೇಕು ಅದಕ್ಕೆ ತಮ್ಮೆಲ್ಲರೂ ಕೂಡ ಸಹಕಾರ ಬೇಕು ಅಂತ ನಾನು ಮನವಿ